ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಗಿನೆಲೆ ಶ್ರೀಗಳ ವಿರುದ್ಧ ಶಾಸಕ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ನಾನು ಯಾರು? ನಾನು ಕುರುಬ ಸಮುದಾಯದವನೇ ಅಲ್ವಾ? ನನಗಾದ ಅನ್ಯಾಯ ನಿಮಗೆ ಕಾಣಲಿಲ್ವಾ? ಸಿದ್ದರಾಮಯ್ಯಗೆ ಅನ್ಯಾಯವಾದರೆ ಮಾತ್ರ ನೀವು ಕೇಳೋದು. ವಿನಾಕಾರಣ ಕೊಡಬಾರದ ತೊಂದರೆ ಕೊಟ್ಟಾಗ ಇವರೆಲ್ಲ ಎಲ್ಲಿ ಹೋಗಿದ್ರು ಅಂತ ಕಿಡಿಕಾರಿದ್ದಾರೆ. ನನಗೆ ಅನ್ಯಾಯವಾದಾಗ ಕಾಗಿನೆಲೆ ಶ್ರೀಗಳು ಎಲ್ಲಿ ಹೋಗಿದ್ರು? ಸಿದ್ದರಾಮಯ್ಯ 4 ವರ್ಷಗಳ ಕಾಲ ಕುರುಬರನ್ನ ಮಂತ್ರಿ ಮಾಡಲಿಲ್ಲ. ಆಗ ಕುರುಬ ಸಂಘಟನೆಗಳು, ಕಾಗಿನೆಲೆ ಶ್ರೀಗಳು ಎಲ್ಲಿ ಹೋಗಿದ್ರು? ಸ್ವಾಮೀಜಿಗಳು ರೈತರು ಹಾಗೂ ಬಡವರ ಬಗ್ಗೆ ಮಾತನಾಡಲಿ, ಇದನ್ನ ಬಿಟ್ಟು ರಾಜಕೀಯದ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಸಿದ್ದರಾಮಯ್ಯ ಕಾಗಿನೆಲೆ ಶ್ರೀಗಳ ವಿರುದ್ಧ ಎಚ್ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಇದೆ ಅನ್ನುವಂತಹ ಸೂಚನೆ ಸಿಕ್ಕಂತ ಸಂದರ್ಭದಲ್ಲಿ ಕಾಗಿನೆಲೆ ಶ್ರೀಗಳು ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ರು. ಅಷ್ಟು ಮಾತ್ರವಲ್ಲ, ನೀವು ಸಿದ್ದರಾಮಯ್ಯನವರನ್ನ ಕಡೆಗಣನೆ ಮಾಡಿದ್ದೆ ಆದಲ್ಲಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಅದಕ್ಕೆ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ್ ಕಾಗಿನೆಲೆ ಶ್ರೀಗಳ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ನೀವು ಈಗ ದನಿ ಎತ್ತುತ್ತಾ ಇದ್ದೀರಿ. ನಾನು ಕೂಡ ಕುರುಬ ಸಮುದಾಯದವನೇ, ಆದ್ರೆ ನನಗೆ ಅನ್ಯಾಯವಾದಾಗ ನೀವು ಯಾಕೆ ಮಾತನಾಡಲಿಲ್ಲ? ನನಗಾದಂತ ಅನ್ಯಾಯ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಸಿದ್ದರಾಮಯ್ಯನವರಿಗೆ ಅನ್ಯಾಯವಾದಾಗ ಮಾತ್ರ ಕುರುಬ ಸಂಘಟನೆಗಳು ಮತ್ತು ನೀವು ಮಾತನಾಡುತ್ತಿದ್ದೀರಿ ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಸ್ವಾಮೀಜಿಗಳು ರೈತರು ಮತ್ತು ಬಡವರ ಬಗ್ಗೆ ಮಾತನಾಡಬೇಕೇ ಹೊರತು ರಾಜಕೀಯದ ಬಗ್ಗೆ ಅಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಎಚ್ ವಿಶ್ವನಾಥ್ ಅವರೊಂದಿಗೆ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದ ಎಲ್ಲೋ ಒಂದ್ ಕಡೆ ಮೈಸೂರಿನ ಹುಣಸೂರು ಕ್ಷೇತ್ರದ ಶಾಸಕರು ಕೂಡ ಒಂದು ರೀತಿಯಲ್ಲಿ ಗರಂ ಆಗಿದ್ದಾರೆ. ಯಾಕೆ ಅಂತೇಳಿ ಸ್ವತಃ ಅವರೊಟ್ಟಿಗೆ ಮಾತಾಡ್ತೀನಿ ಸರ್. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ರಾಜಕಾರಣಿಗಳು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಆದ್ರೆ ಸ್ವಾಮೀಜಿಗಳು ಮಾತಾಡೋದಂತದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸಮಂಜಸ ಅಂತೇಳಿ? ಸಮಂಜಸ ಅಲ್ಲ ಅಂತಾನೆ ನನ್ನ ವಾದ. ಯಾವುದೇ ಸ್ವಾಮಿಗಳು ರಾಜಕೀಯ ಪಕ್ಷಗಳ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ರಾಜಕೀಯ ನಾಯಕತ್ವದ ಬಗ್ಗೆ ಅಥವಾ ಒಂದು ಸರ್ಕಾರದ ನಡವಳಿಕೆಗಳ ಬಗ್ಗೆ ವಕಾಲತ್ತು ವಹಿಸೋದಿದೆಯಲ್ಲ, ಅದು ಜನತಂತ್ರ ವ್ಯವಸ್ಥೆಗೆ ಮಾರಕ. ಸೊ ಹಾಗಾಗಿ ಏನು ಈಗ ಒಂದು ವಾರದಿಂದ ನಡೀತಾ ಇದೆ, ಹಿಂದೆ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಮಾತೆ ಮಹಾದೇವಿಯವರು ಕಾಂಗ್ರೆಸ್ ವೋಟ್ ಕೊಡಿ ಅಂತ ಪ್ರಚಾರ, ನಂಜಾವಧೂತ ಸ್ವಾಮಿಗಳು ಕುಮಾರಸ್ವಾಮಿಯವರು ಪರವಾಗಿ ನಿಲ್ಲಬೇಕು ಅಂತ, ಕಾಗಿನೆಲೆ ಮಹಾಸ್ವಾಮಿಗಳು ಸಿದ್ದರಾಮಯ್ಯನ ಪರವಾಗಿ ನಿಲ್ಲಬೇಕು ಅಂತ. ಸೊ ಹಾಗಾಗಿ ಈ ಪರ ವಿರೋಧದ ನಿಲುವುಗಳನ್ನು ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳ ಪರವಾಗಿ ತಗೊಳ್ಳುವಂಥದ್ದು ಧರ್ಮಾಧಿಕಾರಿಗಳಿಗೆ, ಧರ್ಮಪೀಠಗಳಿಗೆ ಶೋಭಾಯಮಾನ ಅಲ್ಲ ಇದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಕುರುಬ ಸಮಾಜದ ಸ್ವಾಮೀಜಿಗಳು ಕಾಗಿನೆಲೆ ಶ್ರೀಗಳು ಬರ್ತಾರೆ, ಸಿಎಂ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಧ್ವನಿ ಎತ್ತಿದ್ದಾರೆ. ಈ ಹಿಂದೆ ಅವ್ರಿಗೆ ಗೊತ್ತಾಗಿಲ್ವಾ ವಿಶ್ವನಾಥ್ ಸಾಹೇಬ್ರು ಕೂಡ ಒಬ್ರು ಇದ್ರು ಮೈಸೂರಿನಲ್ಲಿ, ಆ ಮುಖಂಡರು ಕೂಡ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿಲ್ವಾ? ಗೊತ್ತಿದೆ ನನಗೆ, ಏನು ಅನ್ಯಾಯ ಆಯಿತು ಅದು ಯಾರಿಂದ? ನನಗೆ ಅನ್ಯಾಯ ಒಕ್ಕಲಿಗರಿಂದ ಆಗಲಿಲ್ಲ, ಲಿಂಗಾಯತರಿಂದ ಆಗಲಿಲ್ಲ, ಬೇರೆ ಇನ್ಯಾವುದೋ ಜಾತಿಯಿಂದ ಆಗಲಿಲ್ಲ, ಕುರುಬ ನಾಯಕನಿಂದಲೇ ನನಗೆ ಅನ್ಯಾಯ ಆಯಿತು. ನನ್ನ ಮೂಲೆ ಗುಂಪು ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಆ ಸಮಯದಲ್ಲಿ ದೇವೇಗೌಡರು ಕೈ ಹಿಡಿದ್ರು, ನನಗೆ ಒಂದು ಅವಕಾಶ ಮಾಡಿಕೊಟ್ರು, ಪೂರ ಮುಗಿಸ್ಲಿಕ್ಕೆ ಹೋದರು. ಅದು ಯಾರು? ನಾನು ಈ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿರೋನು, ಈ ಸಿದ್ದರಾಮಯ್ಯನಿಗೋಸ್ಕರ ತ್ಯಾಗ ಮಾಡಿರೋನು. ಸಿದ್ದರಾಮಯ್ಯನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದವ್ರು ಯಾರು? ಮುಖ್ಯಮಂತ್ರಿ ತನಕ ಬೆನ್ನಿಂದ ಇದ್ದವ್ರು ಯಾರು? ನಮ್ಮಂಥವ್ರನ್ನ ನೀವು ಯಾವ ಕೃತಜ್ಞತೆಯಲ್ಲದ ಒಬ್ಬ ನಾಯಕನಾಗಿ ಆ ಸಂದರ್ಭದಲ್ಲಿ ಸ್ವಾಮಿಗಳಲ್ಲಿ ಹೋಗಿದ್ರು, ಆ ಸಂದರ್ಭದಲ್ಲಿ ಕುರುಬ ಸಂಘಟನೆಗಳಲ್ಲಿ ಹೋಗಿದ್ವು ಅವತ್ತಿನ ದಿವಸಕ್ಕೆ? ಈಗ ಕಾಗಿನೆಲೆ ಅಂತ ಹೇಳೋದು ಒಂದು ಕುರುಬ ಸಮಾಜದ ಒಂದು ಪೀಠವ ಅಥವಾ ಒಂದು ಮಠವ ಏನು ಅಂತೇಳಿ, ಯಾಕಂದ್ರೆ ನಾವು ಕುರುಬ ಮುಖಂಡನ ಪರವಾಗಿ ನಾವು ನಿಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಹಾಗಿದ್ರೆ ಅದು ಕುರುಬ ಸಮಾಜಕ್ಕೆ ಇರುವಂತ ಒಂದು ಪೀಠನ ಮಠನ ಸರ್? ಈಗ ವೀರಶೈವ ಮಠಗಳಿದ್ದಾವೆ, ಬ್ರಾಹ್ಮಣ ಸಮಾಜದ ಮಠಗಳಿದ್ದಾವೆ, ಒಕ್ಕಲಿಗ ಸಮಾಜದ, ಕುರುಬ ಸಮಾಜದ ಮತ್ತು ಎಲ್ಲ ಸಮಾಜಗಳಿಗೂ ಇವತ್ತು ಧರ್ಮಪೀಠಗಳು. ಎಲ್ಲೋ ಒಂದು ಕಡೆ ನಿಮ್ಗೆ ಈ ಬೇಸರ ಹಿಂದೆ ಈ ಒಂದು ಸ್ವಾಮೀಜಿಗಳು ನಿಮ್ಮ ಪರವಾಗಿ ಬರಲಿಲ್ಲ ಅಂತನಾ, ಅಥವಾ ಈ ರೀತಿಯಾದಂಥ ರಾಜಕಾರಣದಲ್ಲಿ ಎಂಟ್ರಿ ಕೊಟ್ಟರು ಅಂತ? ನನ್ನ ಪರವಾಗಿ ಯಾರು ಬರಬೇಕಾಗಿ, ನನ್ನ ಪರವಾಗಿ ಜನ ಇದ್ದಾರೆ. ಯಾಕೆ ಈ ಸ್ವಾಮಿಗಳು ಸೃಷ್ಟಿ ಮಾಡಿದವನೇ ನಾನು, ಕಾಗಿನೆಲೆ ಮಠ ಸ್ವಾಮಿನ ನಾನು ಸ್ಥಾಪಿತಾಧ್ಯಕ್ಷ. ಕಾಗಿನೆಲೆ ಮಠಕ್ಕೆ 6 ಕಡೆ ಮಠ ಕಟ್ಟಿದ್ದೆ, ಆವಾಗ ಯಾವ ಸಿದ್ದರಾಮಯ್ಯನೂ ಇರಲಿಲ್ಲ ಮಠ ಕಟ್ಟುವಾಗ. ಸೊ ಹಾಗಾಗಿ ಸ್ವಾಮಿಗಳಿಗೆ ನಾನು
ಬೇರೆ ಯಾವುದೇ ಉದ್ದೇಶ ಇಲ್ಲ. ಸೊ ಇದಿಷ್ಟು ಶಾಸಕರಾದಂತಹ ವಿಶ್ವನಾಥ್ ಅವರ ಮತ್ತು ಸ್ವಾಮೀಜಿ ಅವರ ಒಂದು ವಿಚಾರವಾಗಿ ಯಾವುದೇ ರೀತಿಯಲ್ಲಿ ಕೋಪ ಆಗಲಿ ಬೇಸರ ಆಗಲಿ ಇಲ್ಲ, ಆದರೆ ರಾಜಕಾರಣವಾಗಿ ಹೇಳಿಕೆಗಳನ್ನ ಅವರು ಕೊಡಬಾರದು. ಯಾಕಂದ್ರೆ ಧರ್ಮ ಮತ್ತೆ ಮಠಗಳು ತನ್ನದೇ ಆದಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಟಿವಿ ಫೈವ್ ಗೆ ಸ್ಪಷ್ಟಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಜೊತೆ ಸುರೇಶ್, ಟಿವಿ ಫೈವ್, ಮೈಸೂರು.